ಬಹಳ ದಿನಗಳಿಂದ ಈ ರಸ್ತೆ ಕಾಮಗಾರಿ ನಡೆಯದೆ ಸಾರ್ವಜನಿಕರಿಗೆ ಸಮಸ್ಯೆ ಆಗಿತ್ತು. ಇಂದು ಇದರ ಗುದ್ದಲಿ ಪೂಜೆ ಮಾಡಿ ಇಂದಿನಿಂದಲೇ ರಸ್ತೆ ಕಾಮಗಾರಿ ಶುರು ಮಾಡಲಾಗುತ್ತಿದೆ ಎಂದು ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಪಟ್ಟಣದ ಚಿದಂಬರಾಶ್ರಮದ ಬಳಿ ಬಿದರೆ, ಸಾತೇನಹಳ್ಳಿ, ಚೇಳೂರು ಸೇರಿದಂತೆ ಇನ್ನಿತರ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈಲ್ವೆ ಹಳಿಯ ಪಕ್ಕದಲ್ಲಿ ಇದ್ದು ರೈಲ್ವೆ ಇಲಾಖೆಗೆ ಈ ರಸ್ತೆ ಬರುವುದರಿಂದ ಶಾಸಕರ ಅನುದಾನ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಸೇರಿದಂತೆ ಯಾವುದೇ ಅನುದಾನ ನೀಡಲು ಬರುತ್ತಿರಲಿಲ್ಲ. ಕೇಂದ್ರ ಸರ್ಕಾರದ ಸಂಸದರ ಅನುದಾನದಲ್ಲಿ ಈ ಕಾರ್ಯಕ್ರಮ ನಡೆಯಬೇಕಿತ್ತು. ಇಂದು ರೈಲ್ವೆ ಇಲಾಖೆ ಜೊತೆಯಲ್ಲಿ ಅನುಮತಿ ಪಡೆದು ಶಾಸಕರ ಅನುದಾನದಲ್ಲಿ 1 ಕೋಟಿ ವೆಚ್ಚದಲ್ಲಿ ಗುಣಮಟ್ಟದ ರಸ್ತೆಯನ್ನು ನಿರ್ಮಾಣ ಮಾಡುತ್ತಿರುವುದರಿಂದ ಈ ಭಾಗದ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಗುದ್ದಲಿ ಪೂಜೆ ಮಾಡ್ತಾ ಇದ್ವಿ, ಮತ್ತೆ ಈ ರೋಡು ಹಾಕಿ ಕಾಂಕ್ರೀಟ್ ಮಾಡ್ತಾ ಇದ್ವಿ. ಇದು ಬಹುದಿನಗಳ ಬೇಡಿಕೆ, ಇದು ರೈಲ್ವೆ ಇಲಾಖೆ ಅಂಡರ್ ಇರ್ತಕ್ಕಂಥದ್ದು. ಅದರಿಂದ ಪರ್ಮಿಷನ್ ತಗೊಂಡು ಅವ್ರು ಮಾಡಿ ಅಂತ ಹೇಳಿದ್ರೆ ನಾವು ಜಿಲ್ಲಾ ಪರಿಷತ್ ವತಿಯಿಂದ 1 ಕೋಟಿ ರೂಪಾಯಿ ಹಾಕಿ ರಸ್ತೆ ಕಾಂಕ್ರೀಟ್ ಮಾಡ್ತಾ ಇದ್ವಿ. ಇವತ್ತು ಕೆಲಸ ಇಡಿಸ್ತೀವಿ. ಮತ್ತೆ ಆ ಭಾಗದ್ದು ಕೂಡ ಡ್ಯಾಮೇಜ್ ಆಗಿದೆ, ಅದಕ್ಕೂ ಕೂಡ 1 ಕೋಟಿ 30 ಲಕ್ಷ ಹಾಕಿದ್ವಿ. ಅದನ್ನ ಇನ್ನೊಂದು 3-4 ದಿವಸದಲ್ಲಿ ಅದನ್ನು ಕೆಲಸ ಇಡಿಸ್ತಕ್ಕಂಥದ್ದು ನಮ್ಮ ಅಭಿಮಾನ. ಅತಿ ಮುಖ್ಯವಾಗಿ ರೋಡ್ ಆಗಬೇಕಾಯಿತು. ಇದು ರೈಲ್ವೆ ಒಂದು ಅವೈಜ್ಞಾನಿಕವಾಗಿ ಅಂಡರ್ ಪಾಸ್ ಮಾಡಿದ್ದಾರೆ. ಎಲ್ಲ ತಗೊಂಡೋಗಿ ಆ ತಂಡದಲ್ಲಿ ಅಂಡರ್ ಪಾಸ್ ಮಾಡಿದ್ರಿಂದ ಎಲ್ಲ ನೀರು ಅಲ್ಲೇ ಪಾಸ್ ಆಗಬೇಕು. ಅದೇ ತುಂಬಾ ಚಾಲನೆ ಮಾಡಿದ್ದಾರೆ. ನಮ್ಮದು ಕರ್ನಾಟಕ ಎಲ್ಲ ಬಾರಿ ಈ ಕಡೆ ಬಂದಿದ್ದಕ್ಕೆ ಮಾತ್ರ ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕುಮಾರ್, ಶೋಕತ್ ಅಲಿ, ಮೋಹನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು, ಮುಖಂಡರಾದ ಶಿವಾಜಿರಾವ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ, ಅಮೋಘ್ ಟಿವಿ, ಗುಬ್ಬಿ.